ಇವತ್ತು ಸಾಯಂಕಾಲ ಆಗುವ ಸಾಧ್ಯತೆ ಇದೆ, ಆದ್ರೆ ಇನ್ನ ಚರ್ಚೆಗಳು ಇರೋದ್ರಿಂದ ನನಗನ್ನಿಸ್ತಾ ಇದೆ ನಾಳೆ ರಿಲೀಸ್ ಬಂದ್ಲ ಏನಿಲ್ಲ ಇದೆ. ನಾನು ಈ ವಿವರವನ್ನು ಹೇಳಕ್ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದೊಂದು ಕ್ಷೇತ್ರವನ್ನು ಬಿಟ್ಟು ಎರಡೆರಡು ಕ್ಷೇತ್ರವನ್ನು ಕೊಡುವಂತಹ ಚರ್ಚೆಗೂ ಸಹಿತ, ಫಾರ್ ಎಕ್ಸಾಂಪಲ್ ಅಶೋಕ್ ಅವರಿಗೆ ಇಲ್ಲಿ ಪದ್ಮನಾಭನಗರ ಇರುತ್ತೆ, ಮತ್ತೊಂದು ಕಡೆಗೆ ನಾನು ಅದು ಹೇಳಿದ್ನಲ್ಲ, ವಿವರವನ್ನು ಇವಾಗ ಹೇಳಕ್ಕಾಗಲ್ಲ. ಒಂದ್ರಲ್ಲ ಕೆಲವುಗಳ ಬಗ್ಗೆ ಇನ್ನಷ್ಟು ಗ್ರೌಂಡ್ ಇನ್ಫಾರ್ಮೇಶನ್ ತಗೊಳ್ಳುವಂತಹದ್ದು, ಹೊಸ ಅಭ್ಯರ್ಥಿಗಳ ಬಗ್ಗೆ ಇನ್ನಷ್ಟು ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಚರ್ಚೆ ಮಾಡ್ಬೇಕನ್ನೋ ಒಂದ್ರಲ್ಲ ಕೆಲವುಗಳ ಬಗ್ಗೆ ಇನ್ನಷ್ಟು ಗ್ರೌಂಡ್ ಇನ್ಫಾರ್ಮೇಶನ್ ತಗೊಳ್ಳುವಂತಹದ್ದು, ಹೊಸ ಅಭ್ಯರ್ಥಿಗಳ ಬಗ್ಗೆ ಇನ್ನಷ್ಟು ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಚರ್ಚೆ ಮಾಡ್ಬೇಕನ್ನೋ ಯಾವುದು ಬೆಳಿಗ್ಗೆ ಎರಡು ಮೀಟಿಂಗ್ ಬೆಳಿಗ್ಗೆ ಇದ್ದದ್ದು ಪಕ್ಷದ ಇದ್ರ ಬಗ್ಗೆ ಎಲ್ಲ ಬೇರೆ ಸ್ಟ್ರಾಟಜಿ ದೃಷ್ಟಿಯಿಂದ ಒಬ್ಬರನ್ನು ಕರೆದಿದ್ರು, ಅವ್ರ ಬಗ್ಗೆ ಸಮಾಲೋಚನೆ ಮಾಡಿದ್ರು, ಅಡ್ವರ್ಟೈಸ್ಮೆಂಟ್ ಮತ್ತೊಂದು. ಐ ಆಮ್ ವೆರಿ ಹ್ಯಾಪಿ ವಾಟ್ ಆರ್ ಹ್ಯಾವ್ ಗಿವನ್ ಸಜೆಷನ್ ದೇ ಆರ್ ಆಲ್ ಅಗ್ರೀಡ್ ಅಂಡ್ ವಿ ಆರ್ ಗೋಯಿಂಗ್ ಟು ವಿನ್ ಅಬ್ಸಲ್ಯೂಟ್ ಮೆಜಾರಿಟಿ ಅಂಡ್ ವಿ ಆರ್ ಗೋಯಿಂಗ್ ಟು ಫಾರ್ಮ್ ದ ಗವರ್ಮೆಂಟ್, ನೋ ಡೌಟ್ ಅಬೌಟ್ ಇಟ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಡಿಸ್ಕಷನ್ ಹ್ಯಾಪನ್ಡ್ ಎಸ್ಟರ್ಡೇ ಅಂಡ್ ಡೇ ಬಿಫೋರ್ ಯೆಸ್ಟರ್ಡೇ. ಐ ಆಮ್ ವೆರಿ ವೆರಿ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಎಂ ಜಿ ಮಹೇಶ್ ಅವರಿದ್ದಾರೆ, ಬಿಜೆಪಿಯ ಮುಖ್ಯ ವಕ್ತಾರರು. ರಮೇಶ್ ಬಾಬು ಅವರಿದ್ದಾರೆ ಕಾಂಗ್ರೆಸ್ನಿಂದ. ನಾಗೇಂದ್ರ ಪ್ರಸಾದ್ ಅವರು JDSನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಏನು ಕೇಳೋದು ಎಂ ಜಿ ಮಹೇಶ್ ಅವ್ರಿಗೆ? ಆ ಮೀಟಿಂಗಲ್ಲಿ ಮೋದಿ ಅಮಿತ್ ಶಾ ಪಕ್ಕದಲ್ಲಿ ಕೂತ್ಕೊಂಡವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಅವರೇ ಕ್ಲೂಲೆಸ್ಸಾಗಿ ಕೂತ್ಕೊಂಡಿದ್ದಾರೆ. ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ, ಎಷ್ಟು ಜನರದ್ದು ಬಿಡುಗಡೆ ಆಗುತ್ತೆ, ಎಷ್ಟು ಜನ ಹಾಲಿ ಶಾಸಕರಿಗೆ ಟಿಕೆಟ್ ತಪ್ಪುತ್ತೆ, ಎಷ್ಟು ಜನರಿಗೆ ಸಿಗುತ್ತೆ, ಏನು ಕೇಳ್ಬೋದಾ ಎಂ ಜಿ ಮಹೇಶ್ ಅವ್ರಿಗೆ? ಅದಕ್ಕೆ ನಾವು ಶಾಲೆಗೆ ಹೋಗ್ತಿದ್ದಾಗ ಎಲ್ಲರೂ, ನಾನು ಅಂತಲ್ಲ ಎಲ್ಲರೂ, ಪರೀಕ್ಷೆಯ ಹಿಂದಿನ ದಿನ ನಾವು ಮಾಡಿಕೊಳ್ಳುವ ತಯಾರಿಗೆ ನಮ್ಮ ತಂದೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ, ಯುದ್ಧಕಾಲೇ ಶಸ್ತ್ರ ಮೊದಲಿಂದಲೂ ಕೂಡ ಸ್ವಲ್ಪ ಅಭ್ಯಾಸ ಮಾಡುವಂಥದ್ದು. ಇನ್ನು ಸ್ವಲ್ಪ ಯಾವುದೇ ಗ್ರಾಂಥಿಕ ಭಾಷೆ ಆಯಿತು, ಉಳಿದಂತೆ ಗಡ್ಡಕ್ಕೆ ಬೆಂಕಿ ಹತ್ತಾಗ ಭಾವಿ ತಗೊಳ್ತೀರಿ. ಆದರೆ ಕರ್ನಾಟಕದ BJPಯ ಸ್ಥಿತಿ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಆಗಿದೆ. ಅಂದರೆ ಮುಖ್ಯಮಂತ್ರಿಯ ಬದಲಾವಣೆಯನ್ನು ಕೂಡ BJP ಮಾಡಿದ್ದು ಕರ್ನಾಟಕದ BJPಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮುಂದಿನ ಚುನಾವಣೆಗೆ ಮಾಡ್ಕೊಳ್ಬೋದು ಅನ್ನುವ ಕಾರಣ. ಯು ಕ್ರಿಯೇಟ್ ಅ ಮ್ಯಾನ್ಯೂರಿಂಗ್ ಸ್ಪೇಸ್ ಅನ್ನುವ ಕಾರಣಕ್ಕೋಸ್ಕರ. ಆದರೆ ಚುನಾವಣೆಗೆ 30 ದಿನಗಳು ಬಾಕಿ ಇವೆ. ಇನ್ನೂ ಕೂಡ ಒಂದು ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಕರ್ನಾಟಕದ BJPಗೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಗಿಂತ ಮುಂಚೆ ನಿಮಗೆ ಎಷ್ಟು ಹಂತದ ಸಭೆಗಳನ್ನು ನಡೆಸಲಾಗಿದೆ, ಆದರೂ ಕೂಡ ಕರ್ನಾಟಕದ BJPಗೆ ಇಲ್ಲಿಯವರೆಗೆ ಒಂದು ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನಾನೇನಂದರೆ, ಒಂದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲಿ ಇಷ್ಟು ಕಡಿಮೆ ಬದಲಾವಣೆ ಏಕೆ ಅಂತಕ್ಕಂಥದ್ದನ್ನು ಕೇಳಿದರು. ಅದಕ್ಕಿಂತ ಮುಂಚೆ ಸುಮಾರು 48 ಗಂಟೆಗಳ ಕಾಲ ಕೇಂದ್ರದ ಗೃಹ ಸಚಿವರು JP ನಡ್ಡಾ, ಮನ್ಸುಖ್ ಮಾಂಡವ್ಯ, ಧರ್ಮೇಂದ್ರ ಪ್ರಧಾನ್, ಅಣ್ಣಾಮಲೈ, ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, CT ರವಿ, ಇವರೆಲ್ಲರೂ ಕುಳಿತುಕೊಂಡು 48 ಗಂಟೆಗಳ ಕಾಲ ಎಕ್ಸಸೈಸನ್ನು ಮಾಡಿದರು. ಆದರೆ ಆ ಬದಲಾವಣೆ ಅಂತಕ್ಕಂಥದ್ದೇನಿದೆ ಕರ್ನಾಟಕದ BJPಯಲ್ಲಿ, ತುಂಬ ದೊಡ್ಡ ಬದಲಾವಣೆಗೆ ಸ್ಪೇಸ್ ಇಲ್ಲ ಅಂತಕ್ಕಂಥದ್ದನ್ನು ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಅಮಿತ್ ಶಾ ಪ್ರಧಾನಮಂತ್ರಿಗೂ ಕೂಡ ಅಮಿತ್ ಶಾ ಇಸ್ ಕನ್ವಿನ್ಸ್ಡ್ ಭಾಳ ದೊಡ್ಡ ಬದಲಾವಣೆ. ಹಾಂ, ಆಮೇಲೆ ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವ್ರ ಮನಸ್ಸಿನಲ್ಲೂ ಕೂಡ ದೊಡ್ಡ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೋದರೆ ದಟ್ ಕ್ಯಾನ್ ಬಿಕಮ್ ಎ ಕೌಂಟರ್ ಪ್ರೊಡಕ್ಟಿವ್ ಅಂತಕ್ಕಂಥದ್ದು ಅನಿಸಿದೆ. ಆದರೆ ಇನ್ನೊಂದಿಷ್ಟು ಬದಲಾವಣೆಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಹೈಕಮಾಂಡ್ನ ಅಭಿಪ್ರಾಯ ನನಗನ್ಸುತ್ತೆ. ಅಜಿತ್, 35-40 ಬದಲಾವಣೆ ಮಾಡುವ ಪೊಲಿಟಿಕಲ್ ಸ್ಪೇಸ್ ಕರ್ನಾಟಕದಲ್ಲಿ BJPಗಿದೆ ಅನ್ನಿಸ್ತಾ ಇಲ್ಲ. ಮತ್ತು ಅದಕ್ಕೊಂದು ವಾತಾವರಣವೂ ಕೂಡ ಬೇಕಾಗತ್ತೆ. ನೀವು ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಬದಲಾವಣೆಗೂ ಕೂಡ ಮತದಾರರ ಒಂದು ಸಾಥ್ ಇರುತ್ತೆ. ಆದರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅದು ಆ ಸಾಧ್ಯತೆಗಳು ಕಡಿಮೆ. ಆ ಕಾರಣಕ್ಕೋಸ್ಕರ ಅಷ್ಟು ದೊಡ್ಡ ಬದಲಾವಣೆಯ ಸ್ಪೇಸ್ ಇಲ್ಲ. ಆದರೆ ಕೆಲ ಹಾಲಿ ಶಾಸಕರ ಬದಲಾವಣೆಗಳು, ಕೆಲವೊಂದು ಕಡೆ ಡಾಮಿನೆಂಟ್ ಕಮ್ಯುನಿಟೀಸ್ಗಳಿಗೆ BJP ಟಿಕೆಟನ್ನು ನೀಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಮಧ್ಯ ಕರ್ನಾಟಕ ಭಾಗದಲ್ಲಿ, ಮುಂಬೈ ಕರ್ನಾಟಕ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕದ ಭಾಗದ ಬಹುತೇಕ ಸೀಟ್ಗಳಲ್ಲಿ ಎಕ್ಸೆಪ್ಟ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಡಾಮಿನೆಂಟ್ ಕಮ್ಯುನಿಟೀಸ್ಗಳಿಗೆ ಟಿಕೆಟ್ ಕೊಡುತ್ತೆ. ಅಲ್ಲಿ ಒಂದಿಷ್ಟು OBCಗಳ ಹೆಸರುಗಳನ್ನು
ಸೇರಿಸಬಹುದಾ, ಎರಡು ಮೂರು ಜಿಲ್ಲೆಗೊಂದು ಸೇರಿಸಿ ಒಬ್ಬ ಮಹಿಳೆಗೆ ಟಿಕೆಟ್ ಕೊಡ್ಬೋದಾ, ಈ ಎಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ವಾದ ಪ್ರತಿವಾದಗಳಿವೆ. ಪ್ರಾಯಶಃ ನನಗನ್ಸುತ್ತೆ ಇವತ್ತು ರಾತ್ರೆಯ ಅಮಿತ್ ಶಾ ಅವರು ಅರುಣಾಚಲ ಪ್ರದೇಶದಿಂದ ಬಂದ ನಂತರ ನಡೆಯುವ ಸಭೆಯಲ್ಲಿ ಒಂದು ಕ್ರೂಷಿಯಲ್ ಡಿಸಿಷನನ್ನು ತೆಗೆದುಕೊಳ್ತಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಲಿಸ್ಟ್ ಬರಬಹುದು ಅಂತ ಅನಿಸುತ್ತೆ. ಉಳಿದಂತೆ ಗೊಂದಲಗಳು ಕೂಡ ಅನ್ಕೊಂಡೆ, ಬಟ್ ನಾಳೆ ಮಂಗಳವಾರ ಮಂಗಳವಾರ ಸಾಮಾನ್ಯ ಲಿಸ್ಟ್ ಬಿಡುಗಡೆ ಮಾಡಲ್ಲ ಅಂದರು. ಗೊತ್ತಿಲ್ಲ, ಆದರೆ ಬಿಜೆಪಿಯವರು ಒಂದು ಬಿಜೆಪಿಯವರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋ ಪ್ರಕಾರ ನಾಳೆ ಬಿಡುಗಡೆ ಮಾಡಬಹುದು ಅಂತಕ್ಕಂಥದ್ದು. ಕೆಲಮಟ್ಟದ ಗೊಂದಲಗಳಿವೆ ಅಜಿತ್. ಈಗ ಅಪ್ಪ ಮಕ್ಕಳು ಟಿಕೆಟ್ ಕೇಳ್ತಾ ಇದ್ದಾರೆ, ಪಟ್ಟು ಹಿಡಿದು ಕೇಳ್ತಾ ಇದ್ದಾರೆ. ಈಗ ಸೋಮಣ್ಣನವರು ವರುಣಾಕ್ಕೆ ಹೋಗಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳ್ತಾ ಇದ್ದಾರೆ, ಆದರೆ ಸೋಮಣ್ಣನವ್ರಿಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರು ಗೋವಿಂದರಾಜನಗರಕ್ಕೆ ಸ್ಪರ್ಧಿಸ್ತಾ ಇಲ್ಲ, ಅವ್ರು ಹೋಗಿ ಚಾಮರಾಜನಗರಕ್ಕೆ ಟಿಕೆಟನ್ನು ಕೇಳ್ತಾ ಇದ್ದಾರೆ ಪುಟ್ಟರಂಗ ಶೆಟ್ಟಿ ವಿರುದ್ಧ. ಬಹುತೇಕ ಅಲ್ಲಿ ಬಿಜೆಪಿ ಅಕಾಮಡೇಟ್ ಮಾಡ್ಬೋದು ಅಂತ ಅನಿಸುತ್ತೆ. ಗೋವಿಂದ ಕಾರಜೋಳ ಅವರು ಮುಧೋಳಕ್ಕೆ ಏನು ಜೊತೆಗೆ ನಿಲ್ತಾರೆ, ಅಲ್ಲಿಂದ ನಾಗಠಾಣಕ್ಕೂ ಕೂಡ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಅದು ಹೈಕಮಾಂಡ್ ಅಪ್ಪ ಮಕ್ಕಳಿಗೆ ಒಂದೇ ವಿಧಾನಸಭೆಯಲ್ಲಿ ಎರಡು ಟಿಕೆಟ್ಗಳನ್ನು ಕೊಡೋಲ್ಲ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಂತೆ ಕಾಣ್ತಾ ಇದೆ. ರಿಟ್ರೋಸ್ಪೆಕ್ಟಿವ್ ತುಂಬ ಇವೆ. ಶಶಿಕಲಾ ಜೊಲ್ಲೆದಿದೆ, ಬಸವರಾಜ್ದಿದೆ, ಉಮೇಶ್ ಜಾಧವ್, ಅವಿನಾಶ್ ಜಾಧವ್ ಇದೆ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇದ್ದಾರೆ. ಅದರದೇ ಕುಟುಂಬದ ಇಬ್ಬರು ಎರಡು ಬೇರೆ ಬೇರೆ ಹೌಸ್ಗಳಲ್ಲಿ ಇದ್ದರು, ಓಕೆ ಒಂದೇ ಹೌಸಿಗೆ ಬರಬಾರ್ದು ಅನ್ನೋ ಥರ ಅಂತಕ್ಕಂಥದ್ದು. ಪ್ರಾಯಶಃ ಜಿ ಎಂ ಸಿದ್ದೇಶ್ ಕೂಡ ತನ್ನ ಮಗನಿಗೆ ಟಿಕೆಟನ್ನು ಕೇಳಿದರು, ಓಕೆ ಅವ್ರಿಗೂ ಕೂಡ ಟಿಕೆಟನ್ನು ನಿರಾಕರಿಸಲಾಗ್ತಾ ಇದೆ. ಹೀಗಾಗಿ ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಡೋಲ್ಲ ಅಂತಕ್ಕಂಥ ಪಾಲಿಸಿ ಡಿಸಿಷನ್ ನಿನ್ನೆ ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲಾಗಿದೆ. ಆದರೆ ಉಳಿದ ನಿರ್ಣಯಗಳ ಬಗ್ಗೆ, ಈಗ ಸೋಮಣ್ಣನವರು ವರುಣಾಕ್ಕೆ ಹೋಗ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ವಿರುದ್ಧ ಅಶೋಕ್ ಹೋಗಿ ಸ್ಪರ್ಧಿಸ್ತಕ್ಕಂಥದ್ದು, ಈ ನಿರ್ಣಯಗಳ ಬಗ್ಗೆ ಇನ್ನೂ ಆಂಬಿಗ್ವಿಟಿ ಇದೆ. ಅಂದರೆ ನನಗನ್ಸುತ್ತೆ ದೇ ಆರ್ ಟೆಸ್ಟಿಂಗ್ ದ ವಾಟರ್ಸ್. ಎಸ್, ಅದರ ರಿಪರ್ಕೇಷನ್ಸ್ ಏನು, ಅದರ ರಿಯಾಕ್ಷನ್ಸ್ ಏನು ತಕ್ಕಂಥದ್ದನ್ನು ನೋಡಿಕೊಂಡು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಆದರೆ ಮೇಲ್ನೋಟಕ್ಕೆ ಅಜಿತ್ ನನಗನ್ನಿಸ್ತಾ ಇರತಕ್ಕಂಥದ್ದು, 6 ತಿಂಗಳಿನಿಂದ ನರೇಂದ್ರ ಮೋದಿ ಅವ್ರನ್ನ ಕರೆದುಕೊಂಡು ಬಂದು ಪ್ರಚಾರವನ್ನು ನಡೆಸಿ ಒಂದು ಸ್ಟ್ರಾಟಜಿ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ಏನು BJP ಹೇಳ್ತಾ ಇತ್ತು. ಮೇಲ್ನೋಟಕ್ಕೆ ಗೊತ್ತಿಲ್ಲ ನಾಳೆ ಪಟ್ಟಿ ಏನು ಬರುತ್ತೆ, ಎಷ್ಟು ಸರ್ಪ್ರೈಸ್ ಬರುತ್ತೆ ಅಂತಕ್ಕಂಥದ್ದು. ಮೇಲ್ನೋಟಕ್ಕೆ ದೊಡ್ಡ ಮಟ್ಟದ ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ಪೊಲಿಟಿಕಲ್ ಸ್ಪೇಸ್ ಇಲ್ಲ ಅಂತಕ್ಕಂಥದ್ದು ದಿಲ್ಲಿ ನಾಯಕರಿಗೆ ಅನಿಸ್ತಾ ಇದೆ. ಹಾಗೇನಿಲ್ಲ ನೋಡಿ, 13ನೇ ತಾರೀಕು ನೋಟಿಫಿಕೇಷನ್, 17ಕ್ಕೆ ಇದು ನಮ್ಮದು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯನ್ನು ನೋಡ್ಕೊಂಬನ್ನಿ. ಎಲ್ಲೂ ಕೂಡ ನಾವು ಬಹಳ ಈ ಥರ ಅಡ್ವಾನ್ಸ್ ಆಗಿ ಚುನಾವಣಾ ಏನು ನಮ್ಮ ಮೇ 10ನೇ ತಾರೀಕು ವೋಟಿಂಗ್ ಅಲ್ಲ ಗೊತ್ತು, ನಾ ಹೇಳ್ತೀನಿ 13ಕ್ಕೆ ಕೌಂಟಿಂಗ್ ಆಗುತ್ತೆ, ಕಳೆದ ಸಲ ಮೇ 13ಕ್ಕೆ ವೋಟಿಂಗ್. ಸರಿ ಸರಿ, ಹೇಗೆ ಅಜಿತ್ ಸುಮ್ಮನೆ ಡೇಟ್ಸ್ ರಿಮೈಂಡ್ ಡೇಟ್ಸ್ ಅಲ್ಲ, ನಾನು ಹೇಳಿದಂಥದ್ದು ನಮ್ಮದು ಏನು 13 ನೋಟಿಫಿಕೇಷನ್ಗೂ ಮುಂಚೆ ನಮ್ಮದು ಒಂದು ಸ್ಟ್ರಾಟಜಿ, ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಇದನ್ನೇ ಮಾಡಿರ್ತಕ್ಕಂಥದ್ದು. ಏನು ನಾವೇ ನೋಡಿ ಅಡ್ವಾನ್ಸ್ ಆಗಿ ಮಾಡಬೇಕು ಅಂತಕ್ಕಂಥದ್ದು ಯಾವುದು ಒಂದು ಲಿಖಿತ ನಿಯಮಗಳೇನಿಲ್ಲ. ನಮಗೆ ಏನು ಚುನಾವಣಾ ರಂಗದಲ್ಲಿ ಗೆಲುವಿಗೆ ಬೇಕಾದಂಥ ಏನೆಲ್ಲ ನಮ್ಮ ತಂತ್ರಗಾರಿಕೆಯ ಭಾಗದ ಒಂದು ಪ್ರಯತ್ನವೇ ಕೂಡ ಇದು. ಪ್ರಶಾಂತ್ ಸರ್ ಮಾತನಾಡ್ತಾ ಇರೋದು 6 ತಿಂಗಳು ಮೋದಿಯವರು ಬಂದು ಹೋಗಿದ್ದಾರೆ 6 ತಿಂಗಳು ಅಂತ. ನಾವು ಇವತ್ತು ಕೂಡ ಚುನಾವಣೆನೇ ಬೂತ್ ಓರಿಯೆಂಟೆಡೇ ಮಾಡ್ತಾ ಇರ್ತಕ್ಕಂಥದ್ದು, ಗೊತ್ತಾಯ್ತಾನೆ. ಈ ಏನು ಎಕ್ಸೈಸ್ ಈಗ ನಡೀತಾ ಇದೆ, ಏನು ಮಾಡ್ತಾ ಇದ್ದೀವಿ ಚುನಾವಣೆ, ಇದಕ್ಕೆ ಮುಂದಿನ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನು ಆಯ್ಕೆಯ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ. ಭಾಳ ದೊಡ್ಡದು ಇದರಲ್ಲಿ ಏನು ತುಂಬ ಇದಂತಲ್ಲ, ಸ್ಪೇಸ್ ಇಲ್ಲ ಅಂತ ಹೇಳಿದರು ಮಾತನಾಡ್ತಾ. ಸ್ಪೇಸ್ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಏನೆಲ್ಲ ಪ್ರಯೋಗಗಳು ಮಾಡಿದ್ವು, ಆ ಪ್ರಯೋಗಗಳ ಆಧಾರದಲ್ಲಿ ಕರ್ನಾಟಕಕ್ಕೆ ರೀಸೆಂಟ್ ಪಾಸ್ಟ್ ಕಳೆದಲ್ಲಿ ಲೋಕಸಭಾ ಚುನಾವಣೆಗಡೆ 170 ಸ್ಥಾನಗಳಲ್ಲಿ ನಾವು ಗೆದ್ದಿದ್ವಿ, 170 ಸೆಗ್ಮೆಂಟ್ಸಲ್ಲಿ ನಾವು ಗೆದ್ದಿದ್ವಿ. ಈ 170 ಸೆಗ್ಮೆಂಟ್ಸ್ಗಳಿಗೆ ಬೇಕಾದಂಥ ಬೇರೆ ಪ್ರಯತ್ನಗಳು ನಾವು ಮಾಡಿದ್ದೀವಿ. ನಾವು ಆ್ಯಸ್ ಎ ಜರ್ನಲಿಸ್ಟ್ ನೀವು ಏನೇ ಹೇಳಿರ್ಬೋದು, ಆದರೆ ನಾನೊಬ್ಬ ಸಂಘಟನೆಯನ್ನು ಹತ್ತಿರದಿಂದ ನೋಡಿದಂಥವನು, ನನಗೆ ಗೊತ್ತಿದೆ ಯಾವ್ಯಾವ ಭಾಗದಲ್ಲಿ ಒಳಗಡೆ ನಾವೇನೆಲ್ಲವೂ ಪ್ರಯತ್ನಗಳು ಮಾಡಿದ್ದೀವಿ ಅಂತೇಳಿ. ನಮಗೆ ಒಟ್ಟಾರೆ ಚುನಾವಣೆಯ ಗೆಲುವು, JDSನವರು ಸಾಮಾನ್ಯವಾಗಿ ಲಾಸ್ಟ್ ಲಿಸ್ಟ್ ಲೇಟ್ ಮಾಡ್ತಾರೆ, ಯಾಕೆ ಅಂತ ಎಲ್ಲರೂ ಯಾರಿಗೆಲ್ಲ ಇಲ್ಲಿ ಸಿಕ್ಕೋದಿಲ್ಲ ಬೇರೆಯವ್ರಿಗೆ ಬಂದು ಅಂತ, ಅದು ಅನಿವಾರ್ಯ ಆ ರಾಜಕೀಯ ಪಾರ್ಟಿಗೆ ಇರಬೇಕು. ನಮ್ಗೇನು ಆ ಥರದಲ್ಲ, ಯಾವ ಅನಿವಾರ್ಯ ನಮ್ಗೆ ಅಲ್ಲ, ನಿಮ್ಗೊಂದು ಹೇಳ್ತೀನಿ, ಒಂದು ಹೇಳಬೇಕು 166 ಒಂದಿಷಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿ ಎಷ್ಟು ದಿನದ ಮುಂಚೆ ಹೇಳಿದ್ರೆ ಆ ಪೊಲಿಟಿಕಲ್ ಪಾರ್ಟಿ ಸರಿಗೆ ಇದೆ, ಎಷ್ಟು ದಿನದ ಮುಂಚೆ ಹೇಳಿದ್ರೆ ತಪ್ಪು ಅಂತ ಹೇಳಿ.
ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅನ್ನುವಂಥದ್ದು ಪ್ರತಿ ನಿರ್ಧಾರ ಪ್ರತಿ ಘೋಷಣೆ ಒಂದು ನಿಮಿಷ ಆ ಪೊಲಿಟಿಕಲ್ ಪಾರ್ಟಿ ಕಾನ್ಫಿಡೆನ್ಸ್ ಎಷ್ಟಿದೆ ಒಂದು ಮಾತನ್ನ ಪ್ರಶಾಂತ್ ಅವರು ಅಬ್ಸರ್ವೇಷನ್ ಮಾಡ್ತಾ ಒಂದು ಮಾತನ್ನ ಹೇಳಿದ್ರು ಎಂತ ಹೇಳಿದ್ರು ಎಲ್ಲೆಲ್ಲಿ ಬಲಾಢ್ಯ ಸಮುದಾಯಗಳಿದೆ ಅಲ್ಲೇನಾದ್ರು ಈ ಥರದ OBC ಸಣ್ಣ ಸಣ್ಣ ಸಮುದಾಯಗಳಿಗೆ ಕೊಡಲಿಕ್ಕೆ ಅವಕಾಶ ಇದೆಯಾ ಮಹಿಳೆಯರಿಗೆ ಕೊಡಲಿಕ್ಕೆ ಅವಕಾಶ ಇದೆಯಾ ನಮ್ಮ ಪ್ರಯತ್ನ ಎಂತು ಪ್ರತಿಯೊಂದು ಸಮಾಜವನ್ನು ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ತೆಗೆದುಕೊಂಡು ಹೋಗಬೇಕು ಎಲ್ಲೆಲ್ಲಿ ನಮ್ಮ ಶಕ್ತಿ ಸಂಘಟನೆ ಸಾಮರ್ಥ್ಯ ಇದ್ದಂಥ ಜಾಗದೊಳಗಡೆ ಈ ಥರದ ಅವಕಾಶಗಳಿದಾವ ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಏನು ತಪ್ಪು ಬನ್ನಿ ಚುನಾವಣೆಗೆ ಎಷ್ಟು ದಿನ ಉಳಿತು ಇನ್ನು ಇವತ್ತು ಕರೆಕ್ಟ್ ಒಂದು ತಿಂಗಳು ಒಂದು ತಿಂಗಳು ವೋಟಿಂಗಿಗೆ ವೋಟಿಂಗಿಗೆ ನಮ್ಮ ಪ್ರಚಾರ ಈಗ ನೋಡಿ ನಾಳೆ ಬಿಡುಗಡೆ 8ನೇ ತಾರೀಕು ಸಾಯಂಕಾಲಕ್ಕೆ ಮುಗಿಯುತ್ತೆ ಮೇ 8ನೇ ತಾರೀಕು ಪಟ್ಟಿ ಬಿಡುಗಡೆ ಆದರೆ 1, 2, 3, 4 ಹಂತಗಳಲ್ಲಿ ಪಟ್ಟಿಗಳು ಬರ್ತವೆ ಹೌದು ಕಳೆದ ಸಲ 5 ಹಂತಗಳಲ್ಲಿ ನಿಮಗೆ ಪ್ರಚಾರಕ್ಕೆ ಉಳಿತಕ್ಕಂಥದ್ದು ಎಷ್ಟು ದಿನ ಅಂದರೆ ಓಕೆ ನೀವು ಯಾವಾಗಾದರೂ ಪಟ್ಟಿ ಬಿಡುಗಡೆ ಮಾಡ್ಬೋದು ದಟ್ ಈಸ್ ಪ್ರಯೋಗಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಆದರೆ ಒಂದು ವಾರ ಸರ್ ನಿಮಗೆ ಇವತ್ತು ಮನೆಯಲ್ಲಿ ಕುಳಿತುಕೊಂಡು ನೋಡ್ತಾ ಇರತಕ್ಕಂಥ ನಾಯಕರು ಕಾರ್ಯಕರ್ತರು ಆದರೆ ಅವರು ಎಲ್ಲವೂ ದಿಲ್ಲಿಯಲ್ಲೇ ಇದ್ದಾರೆ ಅತಿ ಹೆಚ್ಚು MLAಗಳು ಅಜಿತ್ ಅತಿ ಹೆಚ್ಚು ನಮ್ಮ ಸಂಘಟನೆ ಚುನಾವಣೆ ಪ್ರಚಾರ ಮುಗಿದೋಗಿದೆ ಕ್ಯಾಂಡಿಡೇಟ್ ಹೆಸರು ತಾನೇ ಹೇಳ್ತೀವಿ ಬಿಡಿ ಅಂತ ಅಂದ್ರೆ ಮತದಾರ ಚಿಹ್ನೆಗೆ ಓಟ್ ಹಾಕ್ತಾನೆ ವ್ಯಕ್ತಿಗಳಿಗಲ್ಲ ಅನ್ನುವ ಈ ಕಾಂಟ್ರಾಸ್ಟನ್ನೇ ನೋಡಿ ನನ್ನ ಕೆಲಸ ಇದನ್ನು ಅಬ್ಸರ್ವ್ ಮಾಡಿ ಹೌದು ಹೌದು ನಾನೇನು ಇದರಲ್ಲಿ ಶರ ಬರೆಯಲ್ಲ ನೀವು ಹಿಂಗೆ ಮಾಡಿದರೆ ಕರೆಕ್ಟು ಹಿಂಗೆ ಮಾಡಿದರೆ ತಪ್ಪು ಐ ಆಮ್ ನಾಟ್ ಎ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಐ ಆಮ್ ಎ ಪೊಲಿಟಿಕಲ್ ರಿಪೋರ್ಟರ್ ಕಾಂಗ್ರೆಸ್ ಹಿಂದೊಮ್ಮೆ ಇದೇ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನು ಮಾಡ್ತಾ ಇತ್ತು ಅದರ ಉಚ್ಚಾಯದ ಕಾಲದಲ್ಲಿ ನನ್ನ ನೆನಪಿದೆ ಪೃಥ್ವಿರಾಜ್ ಚವ್ಹಾಣ್ ಕಾಂಗ್ರೆಸ್ನ ಪ್ರಭಾರಿಯಾಗಿದ್ದಾಗ ಅವ್ರ ಮನೆ ಹೊರಗಡೆ ಪ್ರಭಾಕರ್ ಕೋರೆ ಪ್ರಕಾಶ್ ಹುಕ್ಕೇರಿ MP ಪ್ರಕಾಶ್ ಈಗ ಸಂತೋಷ್ ಲಾಡ್ ಇವರೆಲ್ಲರೂ 7 ಗಂಟೆ ಹೊತ್ತಿಗೆ ಆ ಗೇಟ್ ಹೊರಗಡೆ ಕಾಯ್ತಾ ಕುಳಿತಿರ್ತಿದ್ರು ನಮ್ಮನ್ನು ಕರೀತಾರೆ ನಮ್ಮ ಮಾತನಾಡಿಸ್ತಾರೆ ಯಾವಾಗ ಟಿಕೆಟ್ ಬಿಡುಗಡೆ ಆಗುತ್ತೆ ಈ ಆಂಬಿಗ್ವಿಟಿ ಇದೆ ಅಲ್ಲ ಈ ಸರ್ಪ್ರೈಸ್ ಫ್ಯಾಕ್ಟರ್ ಸರಿ ಸರ್ಪ್ರೈಸ್ ಸ್ವಲ್ಪ ಮಟ್ಟಿಗಿನ ಸರ್ಪ್ರೈಸ್ ಫ್ಯಾಕ್ಟರ್ ಸರಿ ಆದರೆ ಕೆಳಗಡೆ ಚುನಾವಣಾ ಪ್ರಚಾರಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಯಕರು ದಿಲ್ಲಿಯಲ್ಲಿದ್ದಾರೆ 10 ದಿನಗಳಿಂದ ಇದ್ದಾರೆ ಅಜಿತ್ ಮೂವತ್ತೊಂದರಿಂದ ಇವತ್ತೆಷ್ಟೇ ತಾರೀಕು 10ನೇ ತಾರೀಕು ಕರ್ನಾಟಕದ BJP ನಾಯಕರು ಬೇರೆ ಏನು ಮಾಡ್ತಾ ಇದ್ದಾರೆ ಅದು 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 ನಾನು ನಾವು ಬರೀ ಅಬ್ಸರ್ವ್ ಮಾಡಬೇಕು ಅಷ್ಟೇ 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 ಒಂದು ವಿಷಯ ಹೇಳ್ತೀರಿ ಕೇಳಿ ಇವತ್ತು ನಾ ಮಹೇಶ್ ಇದು ಅಬ್ಸರ್ವೇಷನ್ ಅಬ್ಜೆಕ್ಷನ್ ಅಬ್ಜೆಕ್ಷನ್ ನಾನು ಹೇಳ್ತೇನೆ ಬಂದೆ 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 ರಮೇಶ್ ದಿನ ನಮ್ದು 28 ಕಾರ್ಯಕ್ರಮ ಆಗಿದೆ ರಮೇಶ್ ಬಾಬು ಅವರು ಹಿಂದೆ ಕಾಂಗ್ರೆಸ್ನಲ್ಲೂ ಹಿಂಗೆ ಆಗ್ತಿತ್ತು ಸರ್ ನನಗೆ ಯಾರೋ ಸ್ನೇಹಿತರು 1983 ಯಾವ ಹಂತದಲ್ಲಿ ಕೊನೆಯ ಲಿಸ್ಟ್ ಬಿಡುಗಡೆ ಆಯಿತು ಅಂದರೆ 30-35 ಜನರದ್ದು ಈಗ ಅಟ್ಲೀಸ್ಟ್ ಫೋನ್ ಆದರೂ ಇದೆ ಫೋನ್ ಮಾಡಿ ನೀವು ನಾಮಿನೇಷನ್ ಫೈಲ್ ಮಾಡಿ ಅಂತ ಹೇಳೋದಕ್ಕೆ ಅವಾಗ ಅದೂ ಇರಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ಟೆಲೆಕ್ಸ್ ಮೂಲಕ ಮಾಹಿತಿ ಕೊಡಲಾಯ್ತಂತೆ ಮೊಬೈಲ್ಗಳು ಇರಲಿಲ್ಲ ಅಲ್ಲ ಮೊಬೈಲ್ ಇರಲಿಲ್ಲ ಸಂದರ್ಭದಲ್ಲಿ ಅವರು ಇಂಡಿಪೆಂಡೆಂಟ್ ಆಗುತ್ತೆ 4 ಗಂಟೆ ಕಳೆದ ದಿನ 4 ಗಂಟೆಗೆ ಅವ್ರು ನಾಮಿನೇಷನ್ ಹೋಗಿ ರೀಚ್ ಮಾಡೋಕ್ಕಾಗಲ್ಲ ಬಿ ಫಾರಂ ಆಗಲಿಲ್ಲ ಅಂತೇಳಿ ಅವ್ರ ಸಿಂಬಲ್ ಸಿಗಲಿಲ್ಲ ನಮಗೆ ಗೊತ್ತಾಯ್ತೇನೆ ಇವೆಲ್ಲ ಇರುತ್ತೆ ಚುನಾವಣೆ ಪ್ರಕ್ರಿಯೆನೆ ಹೇಗೆ ರಮೇಶ್ ಬಾಬು ಈ ಸಲ ಅವ್ರು ಮಾಡ್ಕೊತಾರೆ ಪೂರ ಬಿಟ್ಬಿಟ್ರೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಕೇಳ್ಕೊಂಡು ಬರೇ ಮಾತಾಡ್ಬಿಡಿ ಬೇಜಾರಿಲ್ಲ ಎಸ್ ನನಗೆ ಅನ್ನಿಸ್ತಾ ಇದೆ ಭಾಳ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡಿ BJP ಅವರು ಮುಖ್ಯವಾಗಿ ತರನ ಮಾಡಿದ್ದಾರೆ ಮಹೇಶ್ ಅಣ್ಣನ ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ನಾವು ಭಾಳಷ್ಟು ಕಡೆ ಹೇಳ್ತಾರೆ MM ಮೋದಿ ಅಂತಾರೆ ಅಂದರೆ ಮಾರ್ಕೆಟಿಂಗ್ ಮ್ಯಾನೇಜರ್ ಮೋದಿ ಅಂತೇಳಿ ಸೊ ಅಲ್ಲಿಂದ ಮೋದಿಯಿಂದ ಹಿಡಿದು ಮಹೇಶ್ ಅಣ್ಣನ ತನಕ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಕಾರ್ಪೊರೇಟ್ ವಲಯದಲ್ಲಿ ಕಾರ್ಪೊರೇಟ್ ವಲಯ ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು ಚುನಾವಣೆಗಳನ್ನ ವ್ಯವಸ್ಥಿತವಾಗಿ ಮಾಡ್ತಿದ್ದೀವಿ ಬೂತ್ ಮಟ್ಟದವರೆಗೂ ಅಂತ ಹೇಳ್ಕೊಂಬಂದಂಥವರು ಇವತ್ತು 13ನೇ ತಾರೀಕು ನಾಮಿನೇಷನ್ ಇನ್ನು ಇರ್ತಕ್ಕಂಥದ್ದು 2 ದಿನ ಅದಾದಮೇಲೆ ಆಗಲೇ ತಮ್ಮ ಮಂಗಳವಾರ ಅಂತ ಒಂದು ಪ್ರಸ್ತಾಪ ಮಾಡಿದ್ರು ಯಾಕೆ ಯಾರು ಅಂದ್ರಪ್ಪ ಇಲ್ಲ ಅದು ರಿಲೆವೆಂಟ್ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಇವತ್ತು ಯಾರು ಬೆಳಗ್ಗೆ ಒಬ್ಬರು ಫೋನ್ ಮಾಡಿದರು 14th ನಾಮಿನೇಷನ್ ಆಗ್ಬೋದಾ ಅಂತೇಳಿ 14th ವಿ ಕೆನಾಟ್ ಫೈಲ್ ದ ನಾಮಿನೇಷನ್ ಅಂಬೇಡ್ಕರ್ ಜಯಂತಿ ಎಗೈನ್ ಸಂಡೇ ವಿ ಕೆನಾಟ್ ಫೈಲ್ ದ ನಾಮಿನೇಷನ್ ನಾಮಿನೇಷನ್ ಸಿಗೋದೆ 5 ದಿವಸ ನೋಟಿಫಿಕೇಶನ್ ಆದಮೇಲೆ ಟೋಟಲ್ ನಾಮಿನೇಷನ್ ಸಿಗೋದೆ 5 ದಿವಸ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇಡೀ ಚುನಾವಣೆಗಳ ದೇಶದಲ್ಲಿ ನಾವು ಬಹಳ ಭಿನ್ನವಾಗಿ ಮಾಡ್ತೀವಿ ಅಂತ ಹೇಳ್ದಂಥವ್ರು
ಅವರೇನೇ ಸಮರ್ಥನೆ ಕೊಟ್ಕೊಳ್ಳಿ ಇವತ್ತಿನವರೆಗೂ ಪಟ್ಟಿ ಕೊಡೋಕ್ಕಾಗಿಲ್ಲ. ಅದು ವೈಫಲ್ಯ, ಭಾರತೀಯ ಜನತಾ ಪಕ್ಷದ ವೈಫಲ್ಯ. ಅವರು ಪ್ರಯೋಗಗಳು ನಾವು ಗುಜರಾತ್ ಮಾಡಲ್ಲಂತಿರೋ, ಯು ಪಿ ಮಾಡಲ್ಲಂತಿರೋ, ಇನ್ನೊಂದು ಮಾಡಲ್ಲಂತಿರೋ ಮಾಡ್ಕೊಳ್ಳಿ. ಅವರವ್ರ ಪಕ್ಷದ ನಿಲುವು, ಅವ್ರವ್ರ ಮಾಡಲ್ಗಳ ಆಯ್ಕೆ ಬೇಸರ ಇಲ್ಲ. ನೀವು 30 ಜನ ಎಮ್ ಎಲ್ ಎಗಳು ಕೈ ಬಿಡ್ತಿರೋ, 15 ಜನ ಎಮ್ ಎಲ್ ಎ ಕೈ ಬಿಡ್ತಿರೋ, 75 ವರ್ಷ ಆದವ್ರಿಗೆ ಬಿಡ್ತಿರೋ, ಇಲ್ಲ 60 ವರ್ಷ ಆದವ್ರ ಮೇಲೆಲ್ಲ ಬಿಡ್ತಿರೋ, ನಮಗೆ ಸಂಬಂಧ ಇಲ್ಲ. ಆದರೆ ಜನಕ್ಕೊಂದು ಮೆಸೇಜ್ ಕೊಡಬೇಕಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡೋಂಥವ್ರು ನೀವು ಕಾಂಗ್ರೆಸ್ನವರು, ಜೆ ಡಿ ಎಸ್ನವರು, ಬಿ ಜೆ ಪಿಯವರು, ಅವ್ರಿಗೊಂದು ಸಮಯ ಬೇಕಾಗುತ್ತೆ. ನೀವು ಬಿ ಫಾರ್ಮ್ ಕೊಟ್ಟರೆ ತಗೊಂಡೋಗಿ ಬಿ ಫಾರ್ಮ್ ಹಾಕೋಂಥದ್ದು ಮತ್ತೊಂದು ಇದೆಲ್ಲ. ಇವತ್ತು 10ನೇ ತಾರೀಕು ಸಾಯಂಕಾಲ ಇವತ್ತು ಯಡಿಯೂರಪ್ಪರು ಒಂದು ಮಾತು ಹೇಳ್ತಾರೆ, ಅವರೊಂಥರ ಹೇಳ್ತಾರೆ, ಇಲ್ಲ ಕ್ಯಾಂಡಿಡೇಟ್ ಬಗ್ಗೆ ಡಿಸ್ಕಷನ್ ಆಗಿಲ್ಲ, ಇವತ್ತಾಗುತ್ತೆ ಅಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿ ಹೇಳ್ತಾರೆ, ಇಲ್ಲ ಇಲ್ಲ ಎಲ್ಲ ಹೋಗಿದೆ, ಆದರೆ ಸಾಯಂಕಾಲ ಇಲ್ಲ ನಾಳೆ ಅಂತಾರೆ. ಅಂದರೆ ದಿನ ತಳ್ಳು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರಿಗೆ ಬಂಡಾಯದ ಬೇಗ ತಲುಪಿದೆ. ಬಂಡಾಯ ಎದ್ದೇಳ್ತಾರೆ ಸ್ಪಷ್ಟ ಸೂಚನೆ ಇದೆ. ಮತ್ತು ಇವತ್ತು ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟು ಇನ್ನೆಲ್ಲೋ ಜೆ ಡಿ ಎಸ್ಗೆ ಹೋಗ್ತಾರೋ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರೋ ಅನ್ನೋ ಭಯನೂ ಇದೆ, ಅಥವಾ ಸ್ವತಂತ್ರ ಹೋಗ್ತಾರೋ ಈ ಥರದ್ದು, ಅದನ್ನು ತಪ್ಪಿಸುವಂಥ ಪ್ರಯತ್ನವೂ ಇರಬಹುದು. ನನಗೆ ಇರ್ತಕ್ಕಂಥದ್ದು, ನನಗೆ 2018 ಚುನಾವಣೆಯ ಮಾಹಿತಿ ಸ್ವಲ್ಪ ಕಡಿಮೆ ಇದೆ. ಅದನ್ನು ಬಿಟ್ಟರೆ ಇದುವರೆಗೂ ಕರ್ನಾಟಕದಲ್ಲಿ ಬಿ ಜೆ ಪಿ 224 ಕ್ಷೇತ್ರಕ್ಕೆ ಕ್ಯಾಂಡಿಡೇಟೇ ಹಾಕೋಕ್ಕಾಗಿಲ್ಲ. ಹೌದು, ಸಿನ್ಸ್ 1952 1952ರ ಮೊದಲನೇ ಚುನಾವಣೆಯಿಂದ ಹಿಡಿದು 2013 ಚುನಾವಣೆವರೆಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಗಳನ್ನೇ ಹಾಕೋಕ್ಕಾಗಿಲ್ಲ. ಅದು ಅವ್ರ ಶಕ್ತಿ, ಅಂದರೆ ಅವ್ರ ಹತ್ರ ಕ್ಯಾಂಡಿಡೇಟ್ ಇಲ್ಲ. 2004ರಲ್ಲಿ ಸನ್ಮಾನ್ಯ ಅನಂತಕುಮಾರ್ ಅವರು ಆ ಪಕ್ಷದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ 79 ಸೀಟ್ ಗೆದ್ದಿದ್ದೆ ದೊಡ್ಡ ಸಾಧನೆ, ತೊಗೊಂಡಂಥದ್ದು 28% ಓಟ್ ಶೇರಿಂಗು. 79 ಅವತ್ತಿನ ಇದಕ್ಕೆ ದೊಡ್ಡದು. ಅದಾದಮೇಲೆ ಬೇರೆ ಬೇರೆ ಕಾರಣಕ್ಕೆ ತಿರ್ಗಾ 2008ರಲ್ಲಿ ಚುನಾವಣೆ ಆಯಿತು, ಮತ್ತು 2013ರಲ್ಲಿ ಚುನಾವಣೆ ಆಯಿತು, 2018ರಲ್ಲಿ ಚುನಾವಣೆ ಆಯಿತು. 18ರಲ್ಲಿ ಎಷ್ಟು ಕ್ಯಾಂಡಿಡೇಟ್ ಆಗಿರೋ ನನಗೆ ಮಾಹಿತಿ ಇಲ್ಲ. ಇವತ್ತಿನವರೆಗೂ 224 ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಹಾಕೋಕ್ಕಾಗಿಲ್ಲ, ಅದು ಬೇರೆ ಬೇರೆ ಕಾರಣ. ಇವತ್ತು ಅವರು ಹೇಳ್ತಾ ಇರ್ತಕ್ಕಂಥದ್ದು ನಾವು 20 ಜನ ಎಮ್ ಎಲ್ ಎ ಕೊಡಲ್ಲ, 25 ಜನ ಕೊಡಲ್ಲ. ಅದು ನೀವು ಎಷ್ಟು ಜನಕ್ಕೆ ಕೊಡ್ತೀರೋ ಕೊಟ್ಕೊಳ್ಳಿ, ಅನೌನ್ಸ್ ಮಾಡಬೇಕಲ್ಲ ಪಟ್ಟಿನ. ಆಗಲೇ ತಗೊಂಡು ಮಾತನ್ನು ಹೇಳಿದ್ರಿ, 224 ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಒಂದು ಲೀಸ್ಟು ನೀವೇನೋ ಒಂದೇನೋ ಒಂದು ಪಾಲಿಸಿ ಮ್ಯಾಟ್ರು, ನಾವು ಇಷ್ಟು ಜನಕ್ಕೆ ಈಗ ಅನೌನ್ಸ್ ಮಾಡ್ತಿದ್ದೀವಿ, ಮೊದಲನೇ ಅಂತ, ಎರಡನೇ ಅಂತ, ಮೂರನೇ ಅಂತ ನೀವು ಮಾಡ್ಕೊಳ್ಳಿ. ಇವತ್ತಿನವರೆಗೂ ಒಂದು ರೂಲಿಂಗ್ ಡಬಲ್ ಇಂಜಿನ್ ಅಂತ ಹೇಳ್ಕೊಳೋ ಒಂದು ಪಕ್ಷಕ್ಕೆ, ಒಂದು ವಿಧಾನಸಭಾ ಚುನಾವಣೆ, ಕರ್ನಾಟಕದಂಥ ವಿಧಾನಸಭಾ ಚುನಾವಣೆಗೆ ನಾಮಿನೇಷನ್ ಫೈಲಿಂಗ್ ಇನ್ನು 2 ದಿನ ಬಾಕಿ ಇದ್ರೂ ಒಂದು ಲೀಸ್ಟ್ ಕೊಡೋಕ್ಕಾಗಿಲ್ಲ ಅಂದರೆ ಯಾವ ಪರಿಸ್ಥಿತಿ ಆ ಪಕ್ಷ ತಲುಪಿದೆ ಅನ್ನೋದು ಪ್ರಶ್ನೆ. ಇವತ್ತು ನೀವು ಕೇಳಿದ್ರೆ ಆಗಲೇ ಪ್ರಶಾಂತ್ ನಾಥ್ ಅವ್ರು ಹೇಳ್ತಾ ಇದ್ದಾರೆ ಪ್ರಯೋಗಗಳ ಬಗ್ಗೆ ಮಾತಾಡ್ತಾರೆ. ನಾವು ಪ್ರಯೋಗ ಸಹ ಪ್ರಯೋಗ ಒಂದು ಕ್ರಾಂತಿಕಾರಕ ಬದಲಾವಣೆಯ ಲಿಸ್ಟನ್ನು ನಾವು ಕೊಡ್ತೀವಿ ಅಂತ ಕ್ರಾಂತಿ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಕ್ರಾಂತಿಕಾರಿ ಬದಲಾವಣೆ ಮಾಡ್ತಾ ಇದ್ದಾರೆ ಅವರು ಸ್ಥಾನ ಕಳ್ಕೊಳ್ಳೋದಕ್ಕೆ, ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತ ಮಾಡ್ತೀನಿ. ಅವರು 120 ನಾವು 60 ಹೋಗ್ತೀವಿ, ಕ್ರಾಂತಿಕಾರ ಬದಲಾವಣೆ ಮಾಡ್ತೀವಿ ಅಂದರೆ ಯಾರು ಬೇಡ ಅಂತಾರೆ? ಕಾಂಗ್ರೆಸ್ ಪಾರ್ಟಿ ವೆಲ್ಕಮ್ ಮಾಡುತ್ತೆ, ಅದೇ ಕ್ರಾಂತಿಕಾರಕ ಬದಲಾವಣೆ. ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಕ್ಕೆ ಶಕ್ತಿ ಇಲ್ಲದ ಗೆಲ್ಲಕ್ಕೆಲ್ಲ ಹೋಗ್ತೀರಾ? ಮಹೇಶ್ ಹೇಳ, ನೀವು ಚೆನ್ನಾಗಿ ಮಾತಾಡ್ತೀರ ಗೊತ್ತು ನನಗೆ. ಇವತ್ತು ನೀವು ಎಷ್ಟೆಲ್ಲ ಪ್ರಧಾನ ಇವರು ಬಂದಿದ್ದಾರೆ, 8 ನಡ್ಡಾ ಅವ್ರು ಬಂದಿದ್ದಾರೆ, ಇವರು ಅಮಿತ್ ಶಾ ಅವರು ಪ್ರಧಾನಮಂತ್ರಿ ಬಿಟ್ಬಿಡಲಿ, ಬೀಯಿಂಗ್ ಎ ಪಾರ್ಟಿ ನ್ಯಾಷನಲ್ ಪ್ರೆಸಿಡೆಂಟ್ 8 ಬಂದಿದ್ದೀರಾ? ನೀವೀಗ ಅವ್ರನ್ನ ಯಡಿಯೂರಪ್ಪನೇ ಇದು ಸೆಲೆಕ್ಷನ್ ಕಮಿಟಿ ಮೆಂಬರ್ ಮಾಡಿದ್ದೀರಾ? ಅಂದರೆ ನಿಮ್ಮ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕಮಿಟಿ ಈ ಅವ್ರಿಗಿರ್ತಕ್ಕಂಥ ಅನುಭವಕ್ಕಿಂತ ಇನ್ಯಾರಿಗೆ ಅನುಭವ ಬೇಕು? ಆದರೆ ಒಂದು ನನಗೆ ಖುಷಿ ಆಯಿತು, ಫಸ್ಟ್ ಟೈಮ್ ನಾನು ಯಡಿಯೂರಪ್ಪರ ಬಾಡಿ ಲ್ಯಾಂಗ್ವೇಜ್ ನೋಡಿದೆ, ಅವ್ರ ಮಕ್ಕದಲ್ಲಿ ನಗು ಇತ್ತು, ಕಳೆ ಇತ್ತು, ಅಷ್ಟರ ಮಟ್ಟಿಗೆ ಅವರು ಯಡಿಯೂರಪ್ಪನವರು ಇವತ್ತಿನ ಮಟ್ಟಿಗೆ ಸಂತೋಷರಾಗಿದ್ದಾರೆ. ಆದರೆ ಬೊಮ್ಮಾಯಿಯವರು ಮಾತಾಡಿದ ಬಾಡಿ ಲ್ಯಾಂಗ್ವೇಜೇ ಬೇರೆ ಮೆಸೇಜು, ಅವರ ಅಸಂತೃಪ್ತಿ ಅಸಮಾಧಾನವನ್ನು ಅವರ ಮಾಧ್ಯಮದ ಮೇಲೆ ತೋರಿಸ್ಕೊಂಡ್ರು. ಏ ಬಿಡ್ರಿ, ಅವೆಲ್ಲ ನಾವು ಹೇಳ್ತೀವಿ ಆಮೇಲೆ ಈಗ ಹೇಳಬೇಕು ಅನ್ನೋದನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಇವರಿರ್ತಕ್ಕಂಥ ಇವತ್ತಿನ ಪರಿಸ್ಥಿತಿ, ಅವರಿಗೆ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡೋದಕ್ಕೆ ಇವತ್ತಿನ ಈ ಗಳಿಗೆವರೆಗೂ ಆಗಿಲ್ಲ. ಅದು ಈ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಯಾವ ಕಡೆ ಹೋಗ್ತಾ ಇದೆ, ಮುಂದಿನ ಫಲಿತಾಂಶ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಅವರೇ ನಿಚ್ಚಳವಾಗಿ ಇವತ್ತು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇವತ್ತು 224 ಕ್ಷೇತ್ರಕ್ಕೆ ಅವ್ರು ಕ್ಯಾಂಡಿಡೇಟ್ ಆಗಕ್ಕೆ ಶಕ್ತಿ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಕ್ರಾಂತಿಕಾರಿಕ ಬದಲಾವಣೆ ಅಂಥದ್ದು ಕರ್ನಾಟಕದಲ್ಲಿ ಆಡಳಿತ ಸರ್ಕಾರವನ್ನು ಜನ ಮನೆ ಕಳಿಸ್ತಾರೆ ಅಂತೇಳಿ ಅವ್ರ ಸಂದೇಶವನ್ನು ಕ್ಯಾಂಡಿಡೇಟ್ ಅಲೌನ್ಸ್ಮೆಂಟ್ ಮೂಲಕ ಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಬಯಸುತ್ತೆ, ಭಾವಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.